ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಮುಂದೆ ಎಲ್ಲ ಆರೋಪಿಗಳನ್ನ ಮರ್ಡರ್ ಗ್ಯಾಂಗ್ ಏನಿದೆ ಈ ಗ್ಯಾಂಗ್ನ ಹಾಜರುಪಡಿಸ್ತಾರೆ ಡಿ ಗ್ಯಾಂಗ್ ಎಸಿಎಂಎಂ ಕೋರ್ಟ್ ಹಿಂಭಾಗದ ಗೇಟ್ ಬಳಿ ಭದ್ರತೆಯನ್ನ ಒದಗಿಸಲಾಗಿದೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೆ ಜನ ಸೇರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಹೆಚ್ಚಿನ ಭದ್ರತೆಯನ್ನ ಈಗ ಒದಗಿಸಲಾಗಿದೆ ಪೊಲೀಸ್ ಭದ್ರತೆಯನ್ನ ಆರೋಪಿಗಳಿಗೆ ಭದ್ರತೆ ಅಲ್ಲ ಜನ ಸೇರಿಬಿಟ್ಟು ಅಲ್ಲಿ ಗೋಜಲ್ ಎಳಬಾರದು ಅನ್ನೋ ದೃಷ್ಟಿಯಿಂದ ಆಮೇಲೆ ಆ ಡಿ ಗ್ಯಾಂಗ್ ನ ಕೆಲವು ಅಭಿಮಾನಿಗಳೇನಿದ್ದಾರೆ ಅವರು ಯಾವ ಹಂತಕ್ಕೂ ಕೂಡ ಹೋಗಬಹುದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಅವರ ಜವಾಬ್ದಾರಿಯನ್ನ ನಿಭಾಯಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈಗ ಭದ್ರತೆಯನ್ನ ಕೊಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದ್ದು ಗೊತ್ತಿದ್ದು ಆಮೇಲೆ ಭದ್ರತೆ ಯಾಕ್ರಿ ಕೊಡ್ಲಿಲ್ಲ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ಹಾಕ್ಲಿಲ್ಲ ಅಂತ ಬರಬಾರ್ದಲ್ಲ ಸೊ ಹಾಗಾಗಿ ಮೊದಲೇ ಸಿಬ್ಬಂದಿಗಳನ್ನ ಈಗ ನೇಮಿಸಿದ್ದಾರೆ ನನ್ನ ಸಹೋದ್ಯೋಗಿ ಈಗ ನಾಗೇಶ್ ಕ್ರೈಮ್ ಬೀರೋ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ನಾಗೇಶ್ ಆ ಪೊಲೀಸ್ ಭದ್ರತೆ ಹಾಕೋದು ಕೆಲವು ಕಡೆ ಒಳ್ಳೆಯದೇ ಅದು ಯಾಕೆ ಅಂತಂದ್ರೆ ಈ ಡಿ ಗ್ಯಾಂಗ್ ನ ಅಭಿಮಾನಿಗಳು ಯಾವ ಮಟ್ಟಕ್ಕೆ ಯಾವ ಹಂತಕ್ಕೆ ಹೋಗ್ತಾರೆ ಅನ್ನೋದನ್ನ ಹೇಳಕ್ಕೆ ಬರೋದಿಲ್ಲ ವಿಕೋಪಕ್ಕೆ ಹೋಗುವಂತ ಅಭಿಮಾನಿಗಳೇ ತುಂಬಾ ಜಾಸ್ತಿ ಇದ್ದಾರೆ ಸೊ ಹಾಗಾಗಿನೇ ಹೇಗಿದೆ ಅಲ್ಲಿ ಯಾವ ರೀತಿಯಾದಂತಹ ಭದ್ರತೆಯನ್ನ ಕೊಟ್ಟಿದ್ದಾರೆ ಈಗ ಅರುಣ್ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಕಸ್ಟಡಿ ಅಂತ್ಯವಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ನಲ್ಲಿರುವಂತಹ ಎ ಸಿಎಂಎಂ ಕೋರ್ಟ್ಗೆ ಹಾಜರನ್ನ ಪಡಿಸುತ್ತಾರೆ ಕೆಲವೇ ನಿಮಿಷಗಳಲ್ಲಿ ಆರೋಪಿಗಳನ್ನ ಹಾಜರುಪಡಿಸುವ ಹಿನ್ನೆಲೆಯಲ್ಲಿ ಇಲ್ಲಿ ಹಿಂಬದಿಯ ಗೇಟ್ ಅಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಮಾಡ್ಕೊಂಡಿರೋದು ಬಹಳ ಪ್ರಮುಖವಾಗಿ ದರ್ಶನ್ ಅಂಡ್ ಗ್ಯಾಂಗ್ ಬರುವಂತಹ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಜಮಾಯಿಸಿ ಒಂದಷ್ಟು ಗೊಂದಲಗಳಿಗೆ ಕಾರಣ ಮಾಡಬಹುದು ಅನ್ನುವಂತಹ ಕಾರಣಕ್ಕೆ ಬೆಂಗಳೂರಿನ ಎ ಸಿಎಂ ಎಂ ಕೋರ್ಟ್ ಸುತ್ತಮುತ್ತಲೂ ಕೂಡ ಸುಮಾರು ನೂರಕ್ಕೂ ಹೆಚ್ಚು ಪೊಲೀಸರು ಮತ್ತು ಆರ್ ಪಿ ತುಕಡಿಗಳನ್ನ ನಿಯೋಜನೆ ಮಾಡೋದ್ರ ಮೂಲಕ ಮುಂದಾಗುವ ಅನಾಹುತಗಳನ್ನು ತಪ್ಪಿಸುವ ಕೆಲಸಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರು ಪೊಲೀಸರು ಈಗಾಗಲೇ ಕೋರ್ಟ್ ಎಸಿಎಂಎಂ ಕೋರ್ಟ್ ನ ಹಿಂಬದಿಯಲ್ಲಿರುವಂತಹ ಗೇಟ್ ಸಂಪೂರ್ಣವಾಗಿ ಪೊಲೀಸ್ ಮಯವಾಗಿ ಮಾಡಿರುವಂತದ್ದು ಯಾಕಂದ್ರೆ ಈಗಾಗಲೇ ಅವರು ಬರುವಂತಹ ಸಮಯ ನೋಡಿಕೊಂಡು ಅವರ ಅಭಿಮಾನಿಗಳು ಜಮಾಯಿಸಬಹುದು ಗಲಾಟೆಗಳಾಗುವ ಸಂದರ್ಭಗಳು ಕೂಡ ಆಗ್ತವೆ ಆ ಕಾರಣಕ್ಕಾಗಿ ಅವುಗಳೆಲ್ಲ ಅಲ್ಲಿ ಭದ್ರತೆಯನ್ನ ಕೊಟ್ಟಿದ್ದಾರೆ ಎಷ್ಟು ಸಿಬ್ಬಂದಿಗಳನ್ನ ಹಾಕೊಂಡಿದ್ದಾರೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಈಗ ಜನ ಬಂದ್ ಸೇರ್ಕೊಳ್ತಾ ಇದ್ದಾರ ಈ ಎಲ್ಲ ಸುದ್ದಿಗಳು ಬಂದ ತಕ್ಷಣ ಇವತ್ತು ಕೋರ್ಟ್ಗೆ ಹಾಜರು ಪಡಿಸ್ತಾರ ಅಂದ ತಕ್ಷಣ ಸುಮಾರು ಮೂರು ಮೂರು ನಾಲ್ಕು ಗಂಟೆ ಸುಮಾರಿಗೆ ನಾಲ್ಕು ಗಂಟೆ ಸುಮಾರಿಗೆ ದರ್ಶನ್ ಅಂಡ್ ಗ್ಯಾಂಗ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನುವಂಥ ಮಾಹಿತಿ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ಈಗಾಗಲೇ ಸಾಕಷ್ಟು ಭದ್ರತೆಯನ್ನು ಮಾಡ್ಕೊಂಡಿರುವಂಥದ್ದು ಈಗಾಗಲೇ ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ ದರ್ಶನ್ ಬರ್ತಾರೆ ಅನ್ನುವಂಥ ಮಾಹಿತಿಯನ್ನು ತಿಳಿದು ಅವರ ಅಭಿಮಾನಿಗಳು ಕೋರ್ಟ್ ಕಡೆ ಬರ್ತಾ ಇರುವಂಥದ್ದು ಹಾಗಾಗಿ ಪೊಲೀಸರು ಅವರನ್ನು ಎಚ್ಚರಿಕೆ ಕೊಟ್ಟು ಕಳಿಸ್ತಿರುವಂಥ ವಿಜುವಲ್ಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅದರ ಜೊತೆಗೆ ಅದರ ಪಕ್ಕದಲ್ಲಿ ಈಗಾಗಲೇ ಹೆಚ್ಚುವರಿಯಾಗಿ ಕೆ ಎಸ್ ಆರ್ ಪಿ ಕೂಡ ಪೊಲೀಸರು ನಿಯೋಜನೆ ಮಾಡ್ಕೊಂಡಿರುವಂಥದ್ದು ಯಾಕಂದ್ರೆ ದರ್ಶನ್ ಬರುವಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಜಮಾಯಿಸ್ಬೋದು ಆ ಸಂದರ್ಭದಲ್ಲಿ ಏನಾದರೂ ಗೊಂದಲಗಳಾಗ್ಬೋದು ಅನ್ನುವಂಥ ಪೊಲೀಸರು ಸಾಕಷ್ಟು ಭದ್ರತೆಯನ್ನ ಮಾಡಿಕೊಂಡಿರುವಂತಹ ವಿಜುವಲ್ಸ್ ಗಳನ್ನ ನಾನು ತೋರಿಸ್ತಾ ಇದ್ದೀನಿ ಅದು ಸುಮಾರು ಬ್ಯಾಕ್ ಗೇಟ್ ನಲ್ಲಿ ಇಷ್ಟು ದೊಡ್ಡ ಮಟ್ಟದ ಭದ್ರತೆ ಜೊತೆ ಜೊತೆಗೆ ಹಿಂಬದಿ ಅಂದ್ರೆ ಕೋರ್ಟ್ ನ ಎರಡೂ ಭಾಗದಲ್ಲೂ ಕೂಡ ಬಹಳ ದೊಡ್ಡ ಪೊಲೀಸ್ ಮಾಡುವ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ಕೊಂಡಿರುವಂತದ್ದು ಅರುಣ್ ಓಕೆ ನಾಗೇಶ್ ಮಾಹಿತಿಗೆ ಧನ್ಯವಾದಗಳು ಡಿ ಗ್ಯಾಂಗ್ ಹೇಗಿದೆ ಯಾವ ರೀತಿ ಆಗಿದೆ ಅನ್ನೋದನ್ನ ಈಗಾಗಲೇ ನಿಮಗೆ ಹಲವು ಮಾಹಿತಿಗಳನ್ನ ಕೊಟ್ಟಾಗಿದೆ ಬಟ್ ಈಗ ಡಿ ಗ್ಯಾಂಗ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಹೋಗುತ್ತಾ ಮತ್ತೆ ಮತ್ತೆ ಶಾಮಿಯಾನವನ್ನ ಹಾಕುವಂತ ಪರಿಸ್ಥಿತಿ ಪೊಲೀಸರಿಗೆ ಬರುತ್ತಾ ಇಲ್ಲ ಈಗ ಜೈಲಿನಲ್ಲಿ ವ್ಯವಸ್ಥೆಯನ್ನ ಮಾಡುವಂತ ಪರಿಸ್ಥಿತಿ ಬರುತ್ತಾ ಗೊತ್ತಿಲ್ಲ ಈಗ ಕೋರ್ಟ್ಗಂತೂ ಹಾಜರುಪಡಿಸ್ತಾ ಇದ್ದಾರೆ ಕೋರ್ಟಿಗೆ ಹಾಜರುಪಡಿಸಿದ ನಂತರ ಏನಾಗುತ್ತೆ ಅನ್ನೋದನ್ನ ನೋಡಬೇಕು ಪೊಲೀಸ್ ಕಸ್ಟಡಿಗೆ ಅಥವಾ ನ್ಯಾಯಾಂಗ ಬಂದನಕ್ಕಂಥೇಳಿ ಮೂರು ಜೀಪ್ಗಳನ್ನು ಈಗ ನೋಡ್ತಾ ಇದ್ದೀರಾ ಮೂರು ಜೀಪ್ಗಳನ್ನು ಕೂಡ ಈಗ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೀವಿ ನಿಮಗೆ ಇದು ಸೊ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಿಂದ ಮೂರು ಜೀಪ್ಗಳು ಸಿದ್ಧತೆಗೊಂಡು ಹದಿಮೂರು ಪ್ಲಸ್ ನಿನ್ನೆ ಎಲ್ಲ ಸೇರಿಕೊಂಡಿರುವಂಥ ಒಟ್ಟು ಹದಿನೇಳು ಹದಿನೆಂಟು ಆರೋಪಿಗಳೇನಿದ್ದಾರೆ ಅವ್ರನ್ನೆಲ್ಲ ಕರೆತರಕ್ಕೆ ಜೀಪ್ಗಳ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಏನೇನು ಅಲ್ಲಿಂದ ಹೊರಡಬೇಕಾಗಿದೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಕೋರ್ಡ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಬೋರಿಂಗ್ ಆಸ್ಪತ್ರೆಗೆ ಹೋಗಿ ಇಲ್ಲ ಡೈರೆಕ್ಟಾಗಿ ಹೋಗ್ತಾರಾ ನೋಡಬೇಕಾಗಿದೆ ಕಾರಣ ಮೊನ್ನೆ ಅಷ್ಟೇ ಮಾಡಿರುವಂಥ ಮೆಡಿಕಲ್ ಟೆಸ್ಟಿಗೆ ಮತ್ತೆ ಮಾಡೋಕೆ ಅವಕಾಶ ಇರುತ್ತಾ ಮಾಡ್ಕೊಳ್ತಾರಾ ಅಂತ ಹೇಳಿ ಸೊ ಈಗ ಕೋರ್ಟಿಗಂತೂ ಹಾಜರುಪಡಿಸ್ತಾರೆ ಕೋರ್ಟಿಗೆ ಹಾಜರುಪಡಿಸಿದ ನಂತರ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರ ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟ ನಂತರ ಪರಪ್ಪು ಅಗ್ರಹಾರಕ್ಕೆ ಹೋಗ್ತಾರಾ ಅಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಲ್ಲ ಪಾಪ ಈಗ ಕೋರ್ಟ್ನಲ್ಲಿರುವಂಥ ಸಿಬ್ಬಂದಿಗಳನ್ನೆಲ್ಲ ಮತ್ತೆ ಮೂವ್ ಮಾಡಿಸ್ಬೇಕು ಅವರನ್ನೇ ಮೂವ್ ಮಾಡಿಸ್ತಾರಾ ಇಲ್ಲ ಅಲ್ಲಿ ಪ್ರತ್ಯೇಕವಾಗಿರುವಂಥ ಸಿಬ್ಬಂದಿಗಳನ್ನು ಹಾಕ್ತಾರಾ ಅಂತ ಹೇಳಿ ಕಾರಣ ಜನಾನು ಅಷ್ಟೇ ನಮ್ಮ ಜನ ಇಂಥವ್ರನ್ನೆಲ್ಲ ನೋಡಕ್ಕೆನಕ್ಕೆ ಹೋಗ್ಬೇಕು ಅಂತ ಹೇಳಿ ಐ ಪ್ರೊಫೈಲ್ ಕೇಸು ನಟರು ಎಲ್ಲ ಓಕೆ ಅವ್ರ ಫಿಲ್ಮ್ಗಳನ್ನು ನಿಮ್ಗೆ ನೋಡಿ ಅವ್ರ ಅಭಿನಯ ಇಷ್ಟ ಆದರೆ ನೋಡಿ ಆದರೆ ಇಂಥ ಆರೋಪಗಳನ್ನು ಹೊತ್ತಾಗ್ಲೂ ಸಹ ಅವ್ರನ್ನ ನೋಡೋಕ್ಕೆ ಅಂತ ಓ ಅಂತ ಹೋಗಿ ನಿಂತ್ಕೊಳ್ತಿರಲ್ಲ ಪೊಲೀಸರಿಗೆ ಇರಲಾರದ್ದು ಸಮಸ್ಯೆಗಳಿವೆಲ್ಲ ಎಲ್ಲ ಸಿಬ್ಬಂದಿಗಳನ್ನು ತರಬೇಕು ಹಾಕಬೇಕು ಭದ್ರತೆಗಳು ಏನದು ಸುಮ್ಮನೆ ಒಂದ ಎರಡ ಹತ್ತೇನೂ ಅದು ಸೊ ಬಿಟ್ಬಿಡಿ ಅವನ್ನೆಲ್ಲ ನೋಡೋಕ್ಕೆ ಹೋಗ್ಬೇಡಿ ಬಿಟಾಕಿ ಆರೋಪಿಗಳು ಆರೋಪಿಗಳೇ ಆಮೇಲೆ ಮುಕ್ತರಾಗಿ ಬಂದಂಥ ಸಂದರ್ಭದಲ್ಲಿ ಏನಾದರೂ ಆದರೆ ಅವಾಗ ಹೋಗಿ ನೋಡಿಬೇಕಿದ್ರೆ ಅದು ಅಭಿಮಾನಿಯಾಗಿ ಕಾರಣ ಅಲ್ಲಿ ರೇಣುಕಾಸ್ವಾಮಿನೂ ಅಭಿಮಾನಿನೇ ಆಗಿದ್ದು ಹುಷಾರು ಸ್ವಲ್ಪ ಸೊ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಈಗ ನೀಡಲಾಗಿದೆ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂಥ ಆಧಾರದ ಮೇಲೆ ಪರಪ್ಪನಗ್ರಹ ಜೈಲಿನ ಬಳಿಯೂ ಕೂಡ ಭದ್ರತೆಯನ್ನು ಹೆಚ್ಚಿಸ್ತಾರೆ ಅಂತ ಕಾಣಿಸುತ್ತೆ ನ್ಯಾಯಾಂಗ ಬಂಧನಕ್ಕೆ ಕೊಡೋದಾದರೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳೋದಾದರೆ ಓಕೆ ಜೀಪ್ ಕೂಡ ಈಗ ವ್ಯಾನ್ ಕೂಡ ಬಂದಿದೆ ಅಲ್ಲಿ ಸೊ ಅದರಲ್ಲಿ ಈಗ ತೊಗೊಂಡು ಹೋಗ್ತಾರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಒಳಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಈಗ ಯಾಕೆ ಕಾಣಿಸ್ತಾ ಇದೆ ಅಂದರೆ ಪೆಂಡಾಲ್ ಹಾಕಿದ್ರಲ್ಲ ತೆಗ್ದಿದ್ದಾರೆ ಈಗ